नमस्कार अनुषा नान एक पात्र अभिनये इष्ट प्लीज लाइक एंड सपोर्ट मी देवराटा बल्लवरारु देवराटा बल्लवरारु आतन एदुरु निल्लुवरारु आतन एदुरु निल्लुवरारु मनदंते देवराटा बल्लवरारु आतन एदुरु निल्लुवरारु संगीत हेळिदु नम्म दोड्ड कनसु आदरे ईग कोरोना बंदिंद अदु निंतोयितु ನನ್ನ ಮನೆಯಲ್ಲಿ ಎಲ್ಲರೂ ಸೇರಿ ನನಗೆ ಸಂಗೀತ ಕ್ಲಾಸಿಗೂ ಕಳಿಸಿದ್ದಾರೆ ಆದ್ರೆ ಈಗ ಆನ್ಲೈನ್ ಅಲ್ಲಿ ತಕತ್ರಡ ಸರ್ ಫೀಸ್ ಕಟ್ಟಬೇಡ ನಾ ಹ್ಯಾಂಗ್ ತುಂಬಲಿ ಅದೇ ಯೋಚನೆ ಆಯ್ತು ನನಗೀಗ ತಂಗಿ ಎಂತತೆ ಈ ಬಾರಿ ಅಪ್ಪ ಎಂತ ತಿಳ್ತಿದ್ದೀಯ ಮಗ ಅಜ್ಜಿ ನಾ ದೊಡ್ಡ ಸಂಗೀತಗಾರ ಆಗಬೇಕಂದಿ ಕ್ಲಾಸಿಗೂ ಸೇರ್ಕೊಂಡೆ ನಮ್ಮಲ್ಲೆಲ್ಲ ಒಪ್ಪಿಕೊಂಡು ಕ್ಲಾಸಿಗೂ ಸೇರ್ಕೊಂಡಿದ್ದೆ ಈಗೇನೋ ಆನ್ಲೈನ್ ಅಲ್ಲಿ ಹೇಳ್ಕೊಡ್ತಾರೆ फीस कटवाजी अपन कपन देवस्थान ओपन लाकडौन याप देवस्थान बंद हूं व्यापार इले हम खर्च मन निभास दौड़ कष्ट निन्े ना हर कौन तीर्क फीस तंगी अदी वर्ष जास्तने तड़ी तड़ी पुट हण मगन हाँ फीस तंगी हांगे कूड़ी ना बतिले आपत्काल बेटी हांग तंगी ना हेल्ती आर्थिक मुगटने अप नंगा गे नानु सूड हाँ अडिल मग इतना फीस को अज्जी राशि थैंक्स नंग राशि खुशी आगद अम्मा सोंटे सोंट अय्यो अज्जी एंते अय्यो अद तंगी निन्े तोटदल राशि अट्टे बिंदर हेकुल बग्गना अट्टे हे नं सोंट हौद अज्जी एंत हे तंगी ना हम कूतक कल का सोंट बेल्ट अय्यो मग सोंट बेल्ट वार मोन्े तम फैक्ट्री कंद अंगी बंद कोरोना वाले तस्कू आती हे सीरे से राशि हटे अय्यो राशि सोंट नो मग अय्यो हौदा अज्जी ना तस्कोटी निगे अय्यो मग नहीं तस्कोड़ती मोन्े अप हम सुमार अंगी एल अंगी नोडक बंद अंगी बंद हेकंडी एर्मूर् दिन हम वापस बंद नहीं तस्कोड़ती मग
ಅಯ್ಯೋಜಿ ಮೊದ್ಲು ನಂಗಲ್ದೆ ಈಗ ನಿಮ್ ಮನೇಲೆ ಕೂತ್ಕೊಂಡು ಮೊಬೈಲ್ ಅಲ್ಲಿ ಆರ್ಡರ್ ಹಾಕ್ರೆ ಮನೆ ಬಾಗಿಲು ತಂದ್ಕೊಡ್ತ ನೀ ಹೇಳ್ತಿತ್ತಲ್ಲೆ ಅಯ್ಯೋ ಈ ಕೂಸ್ ಇಡೀ ದಿನ ಮೊಬೈಲ್ ನೋಡ್ತಪ್ಪ ಎಂತ ನೋಡ್ತಾ ತಿಳಿತೀರಿ ಹೇಳ್ತಿತ್ತಲ್ಲೆ ಅವಾಗೆಲ್ಲ ಶಾಲೆ ಕಲಿಸು ಪಾಠ ಈಗ ಮೊಬೈಲ್ ಅಲ್ಲೇ ಕಲಿಸ್ತ ನಿಮ್ ಬರೀ ಸೊಂಟ ಬೆಳ್ಟ್ ಮಾತ್ರ ಅಲ್ಲ ನಿನ್ ಔಷಧಿ ಗುಳಿಗೆ ಅಕ್ಕಿ ಬೇಳೆ ಮತ್ ಇವನ್ ಹಾಲು ತರಿಸ್ದ ಕೂಗುತ್ತಿದ್ದ ನೀವ್ ಅನ್ ಕೆಲ್ಸ ಮಾಡು ನಿನ್ ಹಾಳಾಗದ್ದು ಸೊಂಟ ಬೆಳ್ಟಿದ್ದಲ್ಲೆ ಅದ್ ನಂಗ್ ತಂದ್ಕೊಡ್ ನಾ ಅದ್ ಸೈಜ್ ನಂಬರ್ ನೋಡ್ಕೊಂಡಿ ಆರ್ಡರ್ ಹಾಕ್ತೆ ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ಬರ್ತು ಹ ಅಯ್ಯೋ ಹೌದನೆ ಅಪ್ಪಿ ಅಷ್ಟೆಲ್ಲ ಮುಂದುವರೆದ ಆಧುನಿಕತೆ ನಂಗ್ ಅದ್ರ ಮೌಲ್ಯ ಎಲ್ಲ ಗೊತ್ತಿಲ್ಲ ನಾ ಮಾತಾಡ್ತಿದ್ದೆ ಹಳೆ ಸಂಪ್ರದಾಯದಲ್ಲೂ ಒಳ್ಳಿದ್ದೆ ಈಗ ನಿಂಗಳದಂತ ಟೆಕ್ನಾಲಜಿ ಅದ್ರಲ್ಲೂ ಒಳ್ಳೇದಿದ್ದು ಯಾವ ಚಲೋ ಇದ್ರು ಅದನ್ನ ಸ್ವೀಕಾರ ಮಾಡ್ ಹೋಗಮ್ಮ ಹೌದು ಅಜ್ಜಿ ನಾನ್ ಸರ್ ಹೇಳಿದ್ರು ಹಳೆ ಕಾಲದ ಸಂಪ್ರದಾಯದಲ್ಲೂ ಒಂದ್ ಆಗ್ತಿರ್ತದ ಮತ್ ಈಗಿನ ಕಾಲ ಟೆಕ್ನಾಲಜಿಯಲ್ಲೂ ಒಂದ್ ಒಳ್ಳೇದಿರ್ತದ ಯಾವ್ದು ಒಳ್ಳೇದು ಅದರಿಂದ ನಮ್ಗೆ ಯಾವ್ದು ಹಾನಿ ಇಲ್ಲೋ ಅದನ್ನ ಸ್ವೀಕಾರ ಮಾಡ್ಕೊಂಡು ನಮ್ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ ಆತು ಅಜ್ಜಿ ನಾನ್ ನಿಮ್ ಸೊಂಟ ಬೆಲ್ಟ್ ಆರ್ಡರ್ ಹಾಕ್ತೆ ನನ್ ಸಂಗೀತ ಕ್ಲಾಸಿನ ಫೀಸ್ ತುಂಬತ್ತೆ ಹ ಹಳೆಯದು ಹೊಸದು ತಂತ್ರಜ್ಞಾನವು ಆಧುನಿಕತೆಯು ವೃದ್ಧರು ಯುವಕರು ಯಾವ್ದು ಸರಿ ಯಾವ್ದು ತಪ್ಪು ಯಾವ್ದು ಒಳಿತು ಯಾವ್ದು ಕಡುಕು ಎಂಬಂತ ವಿಷಯ ಇತ್ತೀಚೆಗೆ ಚರ್ಚೆಯಾಗುತ್ತಿರುವ ವಿಷಯ ಹೀಗಿರುವಾಗ ಎರಡರಲ್ಲಿರುವ ಮೌಲ್ಯಗಳನ್ನು ಹುಡುಕಿ ಇವೆರಡರಲ್ಲಿರುವ ಧನಾತ್ಮಕತೆಯ ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡವನೇ ಜಾಣ ಎಂಬುದು ಈ ಸಂಭಾಷಣೆ ಸಾರಾಂಶ ಧನ್ಯವಾದಗಳು.